ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಪತ್ತು ಹಂಚಿಕೆ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಮೋದಿ ಕಿಡಿ. ಪ್ರಧಾನಿ ಮೋದಿ ಆರೋಪಕ್ಕೆ ರಾಹುಲ್ ಗಾಂಧಿ ತಿರುಗೇಟ್ ಕೊಟ್ಟಿದ್ದಾರೆ. ದೇಶದ ಸಂಪತ್ತು ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ. ಸಂಪತ್ತು ಹಂಚಿಕೆಯ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರ್ತಿದ್ದಾರೆ. ಪ್ರಧಾನಿ ಮೋದಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ದೇಶದ ಸಂಪತ್ತು ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರು ದೇಶ ಒಡೆಯತಾ ಇದ್ದಾರೆ. ನಾವು ಸಂಪತ್ತನ್ನ ದೇಶದ 90% ಜನರಿಗೆ ಹಂಚಲಿದ್ದೀವಿ. ಎಲ್ಲಾ ವರ್ಗದ ಜನರಿಗೆ ಹಂಚುತ್ತೇವೆ. ನಾವು ದೇಶದ ಸಂಪತ್ತನ್ನ 90 ಭಾಗದಷ್ಟು ಜನರಿಗೆ ನಾವು ದೇಶದ ಸಂಪತ್ತನ್ನ ಹಂಚುತ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಟೀಕೆಗೆ ಅವರು ಕೂಡ ಕಿಡಿಕಾರಿದ್ದಾರೆ. स्वागत नमस्कार, कैसे हैं आप? मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं. हाँ, बिल्कुल हिल गए हैं, घबरा गए हैं. क्रांतिकारी मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं. हाँ, बिल्कुल हिल गए हैं, घबरा गए हैं. क्रांतिकारी मैनिफेस्टो का यहाँ बहुत बहुत स्वागत नमस्कार, कैसे हैं आप? मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं. हाँ, बिल्कुल हिल गए हैं, घबरा गए. क्रांतिकारी मैनिफेस्टो आपको अच्छा लगा? ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಟೀಕೆಗೆ ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ. ದೇಶದ 90% ಅಷ್ಟು ಜನರಿಗೆ ನಾವು ದೇಶದ ಸಂಪತ್ತನ್ನ ಹಂಚಲಿದ್ದೀವಿ ಅಂತ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಂಪತ್ತು ಹಂಚಿಕೆ ಕಾಂಗ್ರೆಸ್ ಪ್ರಣಾಳಿಕೆ ಏನಿದೆಯಲ್ಲ, ಇದರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಡಿಕಾರಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ದೇಶದ 90% ಅಷ್ಟು ಜನರಿಗೆ ನಾವು ದೇಶದ ಸಂಪತ್ತನ್ನ ಹಂಚಲಿದ್ದೀವಿ ಅಂತ ಹೇಳ್ತಿದ್ದಾರೆ. हाँ, बिल्कुल हिल गए, घबरा गए. क्रांतिकारी मैनिफेस्टो का यहाँ बहुत बहुत स्वागत नमस्कार, कैसे हैं आप? मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए. हाँ, बिल्कुल हिल गए, घबरा गए. क्रांतिकारी मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए. हाँ, बिल्कुल हिल गए, घबरा गए. क्रांतिकारी मैनिफेस्टो का यहाँ बहुत बहुत स्वागत नमस्कार, कैसे हैं आप? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಛತ್ತೀಸ್ಗಢದ ಪ್ರಚಾರದಲ್ಲೂ ಕರ್ನಾಟಕದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ ಧರ್ಮದ ಆಧಾರದ ಮೇಲೆ ಮೀಸಲಾತಿ ರದ್ದು, ಆದರೆ ಇದೀಗ ಧರ್ಮದ ಮೇಲೆ ಮೀಸಲಾತಿ ನೀಡುವುದಕ್ಕೆ ಕೈಪಡೆ ಅಂದ್ರೆ ಕೈ ಸರ್ಕಾರ ಮುಂದಾಗಿದೆ ಅಂತ ಅವರು ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ ಧರ್ಮದ ಆಧಾರದ ಮೇಲೆ ಈಗ ಕೈ ನಾಯಕರು ಮೀಸಲಾತಿ ನೀಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಸಿ ಎಸ್ಟಿ ಕೋಟಾ ಕಡಿಮೆ ಮಾಡಿ ಮುಸ್ಲಿಮರಿಗೆ ನೀಡ್ತಾರೆ. ಕರ್ನಾಟಕದ ಕೈ ಸರ್ಕಾರದ ವಿರುದ್ಧ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಒಬಿಸಿ ಕೋಟಾದಡಿ ಮುಸ್ಲಿಮರನ್ನ ತಂದಿದೆ. ಸಾಮಾಜಿಕ ನ್ಯಾಯ ಕೊಂದಿದ್ದೇ ಕಾಂಗ್ರೆಸ್ ಅಂತ ಕಿಡಿಕಾರಿದ್ರು. ಇನ್ನು ಕಾಂಗ್ರೆಸ್ಗೆ ಓಟ್ ನೀಡಿದ್ರೆ ಏನಾಗುತ್ತೆ ಯೋಚಿಸಿ ಅಂತ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನಮೋ ವಾಗ್ದಾಳಿ ನಡೆಸಿದ್ದಾರೆ.
कांग्रेस ने कर्नाटक में धर्म के आधार पर आरक्षण लागू भी कर दिया था, जब वहां बीजेपी सरकार आई तो हमने संविधान के विरुद्ध, बाबा साहब आंबेडकर की भावना के विरुद्ध कांग्रेस ने जो निर्णय किया था उसको उखाड़ करके फेंक दिया और दलितों को, आदिवासियों को, पिछड़ों को उनका अधिकार वापस दिया। लेकिन कर्नाटक की कांग्रेस सरकार, उसने और एक पाप किया, मुस्लिम समुदाय में जितनी भी जातियां हैं सबको उन्होंने ओबीसी कोटा में डाल दिया और ओबीसी बना दिया। यानी जो हमारे देश के ओबीसी समाज को लाभ मिलता था उसका बड़ा हिस्सा कट गया और वो भी वहां चला गया। यानी कांग्रेस ने सामाजिक न्याय का अपमान किया, सामाजिक न्याय की हत्या की। कांग्रेस ने भारत के सेक्युलरिज्म की हत्या की। कांग्रेस ने कर्नाटक में धर्म के आधार पर आरक्षण लागू भी कर दिया था। आरक्षण सुद्दिगळिगागि विस्तार न्यूज यूट्यूब चैनल सब्सक्राइब माडि, होस सुद्दिगळ नोटिफिकेशन गागि बेल आइकॉन क्लिक माडि, लेटेस्ट अपडेट्स गागि www.vistaranews.com वेबसाइट के विजिट माडि, अंगैयल्ले जगत्तिन सुद्दि तिळियलु विस्तार न्यूज कन्नड ऐप डाउनलोड माडि।